ಯಶು. ಯಶು ಏನಮ್ಮ? ಅಯ್ಯಯ್ಯೋ, 8 ಗಂಟೆ ಆಗೋಯ್ತು. ಅಯ್ಯಯ್ಯಯ್ಯೋ, ಏನಿದು? ಟೂತ್ ಪೇಸ್ಟ್ ಬದ್ದು ಶೇವಿಂಗ್ ಕ್ರೀಮ್ ಹಾಕೊಂಡ್ಬಿಟ್ಟಿದೀನಿ. ಅಯ್ಯೋ ಮಾ, ಮಾ ಬೆಳಗ್ಗೆ ಬೇಗ ಎಬ್ಬಿಸ್ಬೇಕಾಗಿತ್ತಮ್ಮ, ಆಫೀಸಲ್ಲಿ ತುಂಬಾ ಕೆಲಸ ಇತ್ತು. 8:30 ಆಗಿದೆ ಕಣೋ. ನಿನ್ನ ಗಡಿಯಾರದಲ್ಲಿ 8:30 ಗಂಟೆ, ಆದ್ರೆ ಅಮೆರಿಕಾದಲ್ಲಿ ರಾತ್ರಿ 10:30 ಗಂಟೆ. ಈ ನಿಜವಾದ ಟೈಮ್ ಯಾವಾಗ ಶುರು ಆಯ್ತು ಅಂತ ಯಾರಿಗ್ ಗೊತ್ತು? ಏನಾದ್ರು ಹುಚ್ಚುಚ ಮಾತಾಡ್ತಿದ್ಯಾ? ಹುಚ್ಚಲ್ಲಮ್ಮ, ಕಾಲದ ರಹಸ್ಯ. ಈ ಕಾಲ ಯಾವಾಗ ಶುರು ಆಯ್ತು? ವಾಚ್ ಕಣ್ಣು ಹಿಡಿದಾಗ್ಲಂತೂ ಅಲ್ಲ, ಭೂಮಿ ಹುಟ್ಟಿದಾಗ್ಲಂತೂ ಅಲ್ಲ, ಸೂರ್ಯ ಹುಟ್ಟಿದಾಗ್ಲ ಅಥವಾ ಲಕ್ಷಾಂತರ ಸೂರ್ಯ ಅಯ್ಯೋ ಆಕಾಶ ಗಂಗೆ, ಆಕಾಶ ಗಂಗೆ. ಅಮ್ಮ ಏನು ಕಾಣಿಸ್ತಾ ಇಲ್ಲಮ್ಮ, ಕನ್ನಡಕದ ಮೇಲೆ ನೀರ್ ಹಾಕೊಂಡ್ರೆ ಹೇಗೋ ಕಾಣಿಸುತ್ತೆ. ಥ್ಯಾಂಕ್ ಯು ಅಮ್ಮ. ದೇವ್ರಿಗೆ ದೀಪ ಹಚ್ಚೋಗಪ್ಪ. ಕರೆಂಟ್ ಬಂದ್ಮೇಲೂ ದೇವ್ರಿಗೆ ಯಾಕಮ್ಮ ಎಣ್ಣೆ ದೀಪ ಊದ್ಕಡ್ಡಿ ಹಚ್ಚಬೇಕು? ದೇವ್ರು ಜಗತ್ತಿಗೆ ಬೆಳಕು ಕೊಡ್ತಾನೆ ಅಂತೀಯ, ಅವನಿಗೆ ಯಾಕೆ ಈ ಸಣ್ಣ ದೀಪ? ಸೂರ್ಯನ್ಗೆ, ಸೂರ್ಯನ್ ಮುಂದೆ ಕ್ಯಾಂಡಲ್ ಹಚ್ಚಿದಾಗೆ. ಅಯ್ಯೋ ಅರೇ ಅಮ್ಮ. ಏನಪ್ಪ ಏನಾಯ್ತು? ಕರ್ಪೂರ ಬಟ್ಟೆ ಮೇಲೆ ಬಿದ್ದೋಯ್ತಮ್ಮ, ಸುಟ್ಟೋಗ್ತಾ ಇತ್ತು. ಕಲಿಯುಗದಲ್ಲಿ ಕೈ ಮೇಲ್ ಫಲ, ದೇವ್ರನ್ನ ಬೈದೆ ಚುರುಕ್ ಮುಟ್ಟಿಸ್ತ. ತಪ್ಪು ಮಾಡಿದವ್ರಿಗೆಲ್ಲ ದೇವ್ರು ಇಷ್ಟು ಬೇಗ ಶಿಕ್ಷೆ ಕೊಡೋ ಹಾಗಿದ್ದಿದ್ರೆ ಈ ಜಗತ್ತಲ್ಲಿ ಇಬ್ರೇ ಬ್ರುಳಿತಾ ಇತ್ತು. ಯಾರಪ್ಪ ಅವರು? ನಾನು, ನೀನಾ? ಇಲ್ಲ, ಇನ್ನು ಹುಡ್ದೇ ಇರೋರು, ಈಗಾಗಲೇ ಸತ್ತೋಗಿರೋರು. ಅಮ್ಮ, ಉಸಿರಾಡೋ ಪ್ರತಿ ಮನುಷ್ಯ ಪ್ರತಿ ನಿಮಿಷ ತಪ್ಪು ಮಾಡ್ತಾನೇ ಇರ್ತಾನೆ. ನೋಡಿದ್ಯಾ, ನಿನ್ನ ಹತ್ರ ಮಾತಾಡ್ತಾ ಇದ್ರೆ ನನಗೆ ಆಫೀಸ್ ಗೊತ್ತಾಗುತ್ತೆ, ನಾ ಬರ್ತೀನಿ. ಹೊರಡಕ್ ಮೊದ್ಲು ಒಂದ್ಸಾರಿ ನಿನ್ ಕಾಲ್ ನೋಡ್ಕೊ. ನನ್ ಕಾಲ್ಗೆ ಏನಾಗಿದೆ? ಚೆನ್ನಾಗಿದೆಯೇ ನೋಡು. ನಾನು ಹೇಳಿದೇನಮ್ಮ, ಪ್ರತಿ ಮನುಷ್ಯ ಪ್ರತಿ ನಿಮಿಷ ತಪ್ಪು ಮಾಡ್ತಾನೆ ಇರ್ತಾನೆ ಅಂತ. ಅಯ್ಯಯ್ಯೋ, ಎಂತ ಕೆಲಸ ಮಾಡಿದ್ರಿ ಅಮ್ಮ? ನೀವಾಗ ನನ್ ಶೂ ಹಿಡ್ಕೊಂಡ್ ಬಂದಿದ್ದೀರಾ? ಐ ಆಮ್ ಸಾರಿ. ಇನ್ಯಾರಪ್ಪ ತಂದು ಕೊಡ್ತಾರೆ? ನೀನು ಬೇಗ ಒಂದ್ ಮದ್ವೆ ಮಾಡ್ಕೋ, ನಿನಗೆ ಬರೋ ಹೆಂಡತಿ ಈ ಅವಾಂತರಲ್ಲ ಇಲ್ದ ಹಾಗೆ ನನಗಿಂತ ಚೆನ್ನಾಗಿ ನೋಡ್ಕೊಳ್ತಾಳೆ. ಅಮ್ಮ, ಬರೋಳೆ ಅವಾಂತರಕಾರಿ ಆದ್ರೆ ನನ್ನ ರಿಸರ್ಚ್ ಗತಿ ಏನು? ಈಗ ತಾಯಿಯನ್ನು ಆಲದ ಮರದ ನೆರಳಲ್ಲಿ ನೆಮ್ಮದಿಯಾಗಿದ್ದೀನಿ, ಈ ಹೆಂಡತಿಯನ್ನು ತಾಪತ್ರಯಾಗಮ್ಮ ಬಡ ಬೇಜಾರ್ ಕೇಸ್ ಇದೆಲ್ಲ. ಎಲ್ಲ ಗಂಡ್ಮಕ್ಳ ವಿಷಯ ನಂಗೆ ಗೊತ್ತಿಲ್ವಾ? ಮದ್ವೆ ಆಗೋವರೆಗೂ ಅಮ್ಮ ಅಮ್ಮ, ಮದ್ವೆ ಆದ್ಮೇಲೆ ಅಮ್ಮ ಗುಮ್ಮ. 1000 ನದಿ ಸೇರಿದ್ರು ಸಾಗರಕ್ಕೆ ಸಮ ಅಲ್ಲ, 1000 ಹೆಂಡತಿ ಇದ್ರು ತಾಯಿಗೆ ಸಮ ಅಲ್ಲ. ಏನಂತೀಯ ಮಾತಾ? ಮಾತಾ ಮಾತಾ ಅಂತ ಮಾತ್ ಮರ್ಸ್ಬೇಡ. ನೀನು ಪಿತ ಆಗ್ಬೇಡ್ವೇ ಸುತ? ಮದ್ವೆ ಆಗೇ ಪಿತ ಅನ್ನಿಸ್ಕೋಬೇಕಮ್ಮ. ಮದ್ವೆ ಆಗ್ದೇನೆ ನಿಮ್ಮ ಪುರಾಣದಲ್ಲಿ ಬರೋ ಪಿತಾಮಹ ದಿ ಗ್ರೇಟ್ ಭೀಷ್ಮಂತರ ನಾನು ಆಗ್ಬಾರ್ದೇನಮ್ಮ? ಹಾಗಾಗ್ಬೇಕು ಅಂತ ನನ್ನ ಆಸೆನಮ್ಮ. ನಿಮ್ಮ ಆಶೀರ್ವಾದ ಆದ್ರೆ ನಾನು ಖಂಡಿತ ಆಗೇ ಆಗ್ತೀನಮ್ಮ. ಚೆನ್ನಾಗಿ ಯೋಚನೆ ಮಾಡಿ, ನಿಧಾನವಾಗಿ ಹೇಳಿಯಮ್ಮ, ನಾ ಬರ್ತೀನಮ್ಮ. ಗೊತ್ತಮ್ಮ.